ಸದಲ್ಗ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಅಧ್ಯಕ್ಷರಿಗೆ ಚನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸುಧಾರಣೆ ಮಾಡಬೇಕೆಂದು ಮನವಿ ಸಲ್ಲಿಸುತ್ತಿರುವ ಸದಲ್ಗ ಕರವೇ ಕಾರ್ಯಕರ್ತರು ಹಾಗೂ ಪಟ್ಟಣದ ಕನ್ನಡ ಅಭಿಮಾನಿಗಳು ಸದಲ್ಗ ಪಟ್ಟಣದಲ್ಲಿ ಬಹುದಿನಗಳ ಬೇಡಿಕೆಯಾದ ರಾಣಿ ಚನ್ನಮ್ಮ ವೃತ್ತದಲ್ಲಿ ವೀರರಾಣಿ ಕಿತ್ತೂರು ಚನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸುಧಾರಣೆ ಮಾಡಬೇಕೆಂದು ಸದಲ್ಗ ಕರವೇ ಘಟಕ ಹಾಗೂ ಸ್ಥಳೀಯ ಕನ್ನಡ ಅಭಿಮಾನಿಗಳು ಪುರಸಭೆಯ ಮುಖ್ಯಾಧಿಕಾರಿ ಪೂಜಾರಿ ಹಾಗೂ ಪುರಸಭೆ ಅಧ್ಯಕ್ಷ ಅಭಿಜಿತ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಪುರಸಭೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಮಾತನಾಡಿ ಮುಂಬರುವ ಅನುದಾನದಲ್ಲಿ ಪರಿಷ್ಕರಿಸಿ ಮೂರ್ತಿ ಪ್ರತಿಷ್ಠಾಪನೆಗೆ ಬೇಕಾಗುವ ಅನುದಾನವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀಡಿದಂತ ಒಂದು ಮನವಿಯನ್ನ ಅದರ ಬಗ್ಗೆ ಏನೋವರೆಗೆ ಏನೇನು ಆಗಿದೆ ಈಗಾಗಲೇ ಹಿಂದುಗಡೆಯವರೆಲ್ಲ ಅರ್ಜಿಗಳು ಕೊಟ್ಟಿದ್ದೀರಿ ಅದರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲಪ್ಪ ಅಂತ ಹೇಳಿದರು ಯಾವ ಕಾರಣದಿಂದ ಆಗಿಲ್ಲ ಅಪ್ಪ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಮುಂಬರುವ ದಿನಗಳಲ್ಲಿ ಅದರ ಬಗ್ಗೆ ಕೊಟ್ಟಿದ್ದೀರಿ ಅದರ ಬಗ್ಗೆ ಸೂಕ್ತ ಕ್ರಮ ತೊಗೊಂಡ ನಿಮಗೆ ಕೆಲಸ ಮಾಡಿದಿರಂತ ಅಂದರೆ ಇಲ್ಲಿ ಸರ್ಕಲ್ದಾಗ್ರಿ ಕಂಪೌಂಡ್ ಆಗಿದ್ದಾರೆ ಒಳಗೆಲ್ಲ ಕಸ ಹೊರಗಡೆ ಕಸ ರೀ ಅಂಗಡಿಗಳು ಯಾವ ಬೇಕಾದ್ರಿ ಅಲ್ಲಿ ಏನು ಫ್ಲೇವರ್ಸ್ ಇಲ್ಲ ಏನೂ ಇಲ್ಲ ಏನು ಸುಧಾರಣೆ ನಿಮ್ದು ಅಲ್ಲೇ ಪುತ್ರ ಆಯ್ತಂದ್ರೆ ನಮ್ಮ ಊರಿಗೂ ಒಂದು ಇದು ಬರುತ್ತೆ ರೀ ಎಲ್ಲ ಆಗುತ್ತೆ ರೀ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಇದು ಒಂದು ಹೆಮ್ಮೆ ಮೆಚ್ಚಿಗೆ ಆಗುತ್ತೆ ರೀ ಸೆಂಟರ್ದಾಗ ಐತಲ್ಲ ರೀ ಸ್ವಲ್ಪ ನೀವು ಸ್ವಲ್ಪ ಇದು ಮಾಡಿರಿ ನಮ್ಗೆ ಇದಾಗಿ ಐವೈಜ್ಞಾನಿಕವಾಗಿ ಅಲ್ಲಿ ಬ್ಯಾನರ್ಗಳು ಹಚ್ಚೋದಾಗಲಿ ಇವು ಮಾಡಿ ಅದೆಲ್ಲ ಬೆನ್ನಾಗೋದಾಗಲಿ ಅದು ನೀವು ಏನು ಮನವಿ ಕೊಟ್ಟಿದ್ದೀರಿ ಅದಕ್ಕೆ ಈಗ ಅಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಮಾಡಬಾರ್ದಂಥ ವ್ಯವಸ್ಥೆ ನಾವಲ್ಲಿ ಆದೇಶ ಮಾಡ್ತೀವಿ ಈ ನೀರಿಗೆ ಏನು ನಮ್ಮ ಕಣಕ್ಕೆ ಇದ್ರಿ ಸ್ವಚ್ಛ ಮಾಡೋದಂತ ವ್ಯವಸ್ಥೆ ಅಲ್ಲಿ ಮಾಡ್ತೀವಿ ಅಲ್ಲಿ ಯಾರೂ ಹೋಗಿಬಾರ್ದಪ್ಪ ಅಂತೇಳಿ ಅವೇರ್ನೆಸ್ ಮಾಡಿ ತರ್ತೀವಿ ಜನರ ಒಳಗೆ ಹೇಳ್ತೀವಿ ನಾವು ಈ ಸಂದರ್ಭದಲ್ಲಿ ಕರವೇ ಸದಲ್ಗ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆ ಸದಸ್ಯ ಪ್ರಶಾಂತ್ ಕರಂಗಳೆ ಸಮಾಜ ಸೇವಕ ದರೆಪ್ಪ ಹವಾಲ್ದಾರ್ ಕರವೇ ಕಾರ್ಯಕರ್ತರು ಹಾಗೂ ಪಟ್ಟಣದ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು